ನಟರಾಜ್ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಟರಾಜ್ ಗೌಡ್ರೆ ನಮಸ್ತೆ ಇನ್ನು ಪರ್ವತೀಶ್ ಬಿಳಿದಾಳೆ ಅವರಿದ್ದಾರೆ ರಾಜಕೀಯ ವಿಶ್ಲೇಷಕರು ಸ್ವಾಗತ ಪಾರ್ವತೀಶ್ ಅವ್ರೆ ನಿಮಗೆ ಡಾಕ್ಟರ್ ಕೇಶವ ಕುಮಾರ್ ಅವರು ಇದಾರೆ ಆಮಾದ್ಮಿ ಪಕ್ಷದ ವಕ್ತಾರರು ಸ್ವಾಗತ ಡಾಕ್ಟರ್ ಕೇಶವ ಕುಮಾರ್ ಅವರೇ ನಟರಾಜ್ ಗೌಡ್ರೆ ಯಾಕೆ ಇದು ಸಿ ಈಗ ನೀವು ನಮ್ಮ ಅಧ್ಯಯನ ಇದು ಕರೆಕ್ಟ್ ಇಲ್ಲ ಕರೆಕ್ಟ್ ಈಗ ಇದನ್ನೇ ರಾಜ್ಯ ಸರ್ಕಾರ ಹೇಳ್ತಾ ಇದ್ದಿದ್ದು ಇದು ಈಗ ಬಂದ ಮೇಲೆ ಮೊನ್ನೆ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರು ಈ ನಂತರ ಹೇಳ್ತಾ ಇಲ್ಲ ಇದನ್ನ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರಿಂದನೂ ಹೇಳ್ತಾ ಇದ್ರೆ ವಿರೋಧ ಪಕ್ಷ ನಾಯಕ ಆಗಿದ್ದಾಗಲೂ ಕೂಡ ಹೇಳ್ತಾ ಇದ್ರು ಐದು ಸಾವಿರದ ಹಣಕಾಸಿನ ಆಯೋಗದ ಶಿಫಾರಸ್ ಇದೆ ವಿಶೇಷ ಅನುದಾನ ಇದೆ ಇದನ್ನ ತಗೊಂಡ್ ಬನ್ನಿ ಅಂತ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೂ ನೆಕ್ಸ್ಟ್ ಬೊಮ್ಮಾಯಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಇಲ್ಲಿ ಮಾಧ್ಯಮದ ಮುಖಾಂತರ ಹೇಳ್ತಾನೆ ಇದ್ರೆ ಅವಾಗ್ಲೂ ಆದರೆ ಇವ್ರು ಯಾವತ್ತೂ ದುಡ್ಕಿಕ್ ಅನ್ನಿಲ್ಲ ಇವ್ರು ಕಾಪಾಡ್ಲಿಲ್ಲ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೊಡ್ಬೇಕಾಗಿ ಕೋಟಿ ಕೊಡ್ಬೇಕಾಗಿರೋದು ಸತ್ಯ ಅದನ್ನು ತಾವು ದಾಖಲೆಯನ್ನು ತೋರಿಸಿ ಇವತ್ತು ಒಬ್ಬರೇ ಪತ್ರಕರ್ತರ ಅನ್ಸುತ್ತೆ ಇಡ ಇಡೀ ರಾಜ್ಯದಲ್ಲಿ ಇದು ತೋರಿಸ್ತವ್ರು ಅಲ್ಲ ಚರ್ಚೆಗಳು ಬರ್ಬೋದು ಮನೆ ಮನೆ ಮುಖ್ಯಮಂತ್ರಿ ಸುಳ್ಳು ಅಂತ ಹೇಳಕ್ ಆಗಲ್ಲ ಅದನ್ನೆಲ್ಲರೂ ನೋಡಿದ್ದಾರೆ ರಾಜ್ಯ ಮುಖ್ಯಮಂತ್ರಿ ಸುಳ್ಳು ಹೇಳಿದ್ರು ನಾವು ಬಿಡಲ್ಲ ಯಾರು ಸುಳ್ಳು ಹೇಳದ್ ರಾಜ್ಯದ ಹಿತ ಇದು ಇರೋ ಇರೋ ಅಂಕಿ ಅಂಶ ಅದು ದಾಖಲಾತಿ ಅದು ಅದನ್ನ ಬಿಜೆಪಿಗರು ನೇರವಾಗಿ ಸುಳ್ಳು ಹೇಳ್ತಾ ಇಲ್ಲಿವರೆಗೂ ಮುಖ್ಯಮಂತ್ರಿ ಅವಾಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಡಿನೇ ಮಾಡಿರ್ಲಿಲ್ಲ ಇದನ್ನ ಬೊಮ್ಮಾಯಿಯವರು ಡಿನೆ ಮಾಡಿಲ್ಲ ಈ ತೇಜಸ್ವಿ ಸೂರ್ಯ ಸಂಸದ ಬೊಮ್ಮಾಯಿಯವರು ಮೆನ್ಷನ್ ಮಾಡಿದ್ರಿದ್ದನ್ನ ಅಲ್ಲ ಅದನ್ನ ಹೇಳ್ತಾ ಇರೋದು ಇವ್ರು ಇವ್ರು ಸುಳ್ಳೆ ಸಂಸದ ಐನೂರು ಪುಟ ಓದಿರದಂತೆ ದಕ್ಷಿಣದ ಎಂಪಿ ಎಲ್ಲೂ ಇಲ್ವಂತೆ ಎಲ್ಲೂ ಇಲ್ವಂತೆ ಪುಟ ನಾನು ಅಂತ ಹೇಳಿ ಈ ತರ ಬೇಜವಾಬ್ದಾರಿ ಹೇಳಿಕೆ ಒಂದು ಸಂಸದರಾಗಿ ಅದು ಕೇಂದ್ರದಲ್ಲಿ ಆಡಳಿತ ರಾಜ್ಯದ ವಿರುದ್ಧವಾದ ಮಾತಿದು ರಾಜ್ಯಕ್ಕೆ ಬರಬೇಕಾಗಿರೋ ಗ್ರಾಂಟ್ ಅನ್ನ ಹದಿನೈದನ ಹಣಕಾಸಿನ ಆಯೋಗದಲ್ಲಿ ಇರುವಂತ ಮಾತನ್ನ ನೀವು ಇಲ್ಲ ಅಂತ ಹೇಳಿ ಈಗಿನ ಮುಖ್ಯಮಂತ್ರಿ ಮೇಲೆ ಆರೋಪ ಬೇರೆ ಮಾಡ್ತೀರ ಸುಳ್ಳು ಅಂತ ಹೇಳ್ತಾ ಇದ್ರಲ್ಲ ಇದು ನಾಚಿಗೇಡಿನ ವಿಷಯ ಈ ಬಿಜೆಪಿ ಸಂಸದರು ತೇಜಸ್ ಸೂರ್ಯ ಅವರು ರಾಜ್ಯದ ಕ್ಷಮೆ ಯಾಚಿಸಬೇಕು ಈ ವಿಷಯದಲ್ಲಿ ಯಾಕಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಸುಳ್ಳುಗಾರ ಅಂತ ಇದ್ದೀರಿ ಇನ್ನೊಂದು ಎರಡನೇ ನಮ್ಗೆ ಬರ್ಬೇಕಾಗಿರೋ ಹಕ್ಕನ್ನ ನಮ್ಮ ಪಾಲನ್ನ ನಮ್ಮ ವಿಶೇಷ ಅನುದಾನವನ್ನ ನೀವು ಇಲ್ವೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೀರಿ ರಾಜ್ಯಕ್ಕೆ ಈ ತರ ಅಪಚಾರ ಮಾಡಬಾರ್ದು ರಾಜ್ಯಕ್ಕೆ ಜನತೆಗೆ ಇರೋ ಮೋಸ ಮಾಡಬಾರ್ದು ಸಿ ನೀವು ಪಕ್ಷ ರಾಜಕಾರಣ ಸಮಯದಲ್ಲಿ ರಾಜ್ಯದವರಾಗಿ ರಾಜ್ಯದ ಹಿತ ರಾಜ್ಯಕ್ಕೆ ಬರ್ಬೇಕಾಗಿರೋ ಪಾಲು ರೀ ಇವಾಗ ಇಡೀ ರಾಜ್ಯ ಆರ್ಥಿಕ ಸಂಕಷ್ಟದಲ್ಲಿ ಇದೆ ನೀವು ನೂರು ರೂಪಾಯಿ ತೆರಿಗೆ ಕೊಟ್ಟು ನಮ್ಗೆ ವಾಪಸ್ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಮಾತ್ರ ಬರ್ತಾ ಇದೆ ಅಂತ ನಾವು ಕೂಗಿ ಕೂಗಿ ಹೇಳ್ತಾ ಇದ್ರು ಆ ಸಮಯದಲ್ಲಿ ನೀವು ನಮ್ಮ ಕೂಗಿ ಧ್ವನಿಯಾಗಬೇಕು ರಾಜ್ಯದ ಸಂಸದರು ಕೂಗಿ ಈಗ ಇದೇ ಅದೇ ಜಾಗದಲ್ಲಿ ಮಾನ್ಯ ಅನಂತಕುಮಾರ್ ಅನಂತಕುಮಾರ್ ಸಂಸದರಿದ್ದರು ಪಾಪ ದಿವಂಗತರು ರಾಜ್ಯದ ವಿಷಯ ಅಂತ ಬಂದಾಗ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಎಲ್ಲಾ ಹಳೆ ಮುಖ್ಯ ಪಾರ್ಟಿಗಳು ಅದೊಂದು ನೆನಸ್ಕೊಂತಾರೆ ತುಂಬಾ ಹಿರಿಯ ನಾಯಕರುಗಳು ಅದ ನೆನಸ್ಕೊತಾರೆ ಅವ್ರ ಮನೇಲಿ ಊಟ ಹಾಕಿ ಏನು ಸಮಸ್ಯೆ ಬಂದಿದಿರಿ ಅಂತ ಕೇಳಿ ಕಳಿಸ್ತಂತ ವ್ಯಕ್ತಿ ಅವರು ಹಂಗ ನೆನಸ್ಕೊಂತಾರೆ ಅವ್ರನ್ನ ಇವತ್ತು ನೆನ್ಸ್ಕೊಂತಾರೆ ದಿವಂಗತರ ಈಗ ಆ ಜವಾಬ್ದಾರಿ ಇಲ್ವಾ ಅದನ್ನು ಮುಂದುವರಿಸಬೇಕು ರಾಜ್ಯದ ಪರವಾಗಿರಬೇಕು ಜನತೆಯ ಇರಬೇಕು ರಾಜ್ಯದ ಹಿತವನ್ನ ಕಾಪಾಡಬೇಕು ಇಲ್ಲಿ ಸರ್ಕಾರ ಯಾವ್ದೇ ಬರಲಿ ನಾವು ರಾಜ್ಯದ ಇದ ಕಾಪಾಡಲೇಬೇಕಾ ಕೇಂದ್ರದಿಂದ ಮನ ತಗೊಂಡ್ ಬರಲೇಬೇಕಾ ಏನಾರು ಕೊಡದಲೇ ಇರುವಂತದನ್ನು ಕೂಡ ಇಪ್ಪತ್ ಸಾವಿರ ಕೋಟಿ ಡಿಮ್ಯಾಂಡ್ ಮಾಡ್ತಾ ಇದೀವ ನಮ್ಮ ಪಾಲು ನಮ್ಮ ಹಕ್ಕು ಜನತೆಯ ಹಕ್ಕು ಜನತೆಯ ಪಾಲನ್ನ ಕೇಳ್ತಾ ಇರಬೇಕಾದ್ರೆ ಓಕೆ ನೀವು ಬಂದು ಅದಿಲ್ಲ ಅಂತ ಹೇಳೋದೊಂದು ಇನ್ನೊಂದು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಇದು ಬೇಜವಾಬ್ದಾರಿ ಹೇಳಿಕೆ ಆಗ್ತದೆ ಅದಕ್ಕೆ ಬಿಜೆಪಿಯ ಈ ಸಂಸದರು ಓಕೆ ರಾಜ್ಯದ ಜನತೆಯನ್ನು ಕ್ಷಮೆ ಯಾಚಿಸಬೇಕು ಮತ್ತೆ ಮುಖ್ಯಮಂತ್ರಿಯಲ್ಲಿ ಕೂಡ ಕ್ಷಮೆ ಯಾಚಿಸಬೇಕು ಫೈನ್ ಫೈನ್ ಕೇಶವ್ ಕೇಶವಕುಮಾರ್ ಅವರೇ ಯಾಕೆ ಹೀಗೆ ಅಂತ ಹೇಳಿ ಈಗ ಚಾಪ್ಟರ್ ಫೋರ್ ಪೇಜ್ ನಂಬರ್ ಮೂವತ್ತಾರು ಮೂರು ಸಾವಿರದ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಈ ಪಾಲು ನಮ್ಗೆ ಕೊಟ್ಬಿಟ್ರಪ್ಪ ಅಂತ ಒಂದು ಸಿ ಎಮ್ ಒಂದು ರಾಜ್ಯದ ನೋಡಿ ಇಲ್ಲಿ ನಾನು ರಾಜಕೀಯ ಪಕ್ಷ ರಾಜಕೀಯ ಚುನಾವಣಾ ರಾಜಕೀಯ ನೀವು ಕನ್ವಿನ್ಸ್ ಮಾಡ್ತೀರಾ ಮತದಾರರಿಗೆ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಜನ ಕನ್ವಿನ್ಸ್ ಆದ್ರೆ ನಿಮ್ಮನ್ನು ಗೆಲ್ಲಿಸ್ತಾರೆ ಗೌಡ್ರು ಕನ್ವಿನ್ಸ್ ಮಾಡ್ತಾರೆ ಅವ್ರನ್ನ ಗೆಲ್ಲಿಸ್ತಾರೆ ತೇಜಸ್ವಿ ಸೂರ್ಯ ಕನ್ವಿನ್ಸ್ ಮಾಡ್ತಾರೆ ಅವ್ರನ್ನ ಗೆಲ್ಸ್ಕೋತಾರೆ ಚುನಾವಣಾ ರಾಜಕಾರಣಕ್ಕೂ ಗೆಲುವು ಸೊಲಗೂ ಈ ಸಂಬಂಧ ಇಲ್ಲ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಋಣ ತೀರಿಸೋ ಮಾರ್ಕ್ ಬಿಟ್ಬಿಡಿ ಇರೋದನ್ನು ನಾವು ಸುಳ್ಳು ಸುಳ್ಳು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ತಿರುಗಿ ಇನ್ನೊಬ್ಬರು ಅಂತಾರೆ ಗುಂಡಾರಿಸ್ಬಿಡಿ ಅಂತ ಏನು ಗುಂಡಾರ್ಸೋದು ಏನು ಬುಲ್ಡೋಸರ್ ಇದು ಏನು ಜೆ ಸಿ ಬಿ ಮತ್ತು ಇದು ಎಮೋಷ್ನಲ್ಲಾಗಿ ಇದೆಯಲ್ಲ ತುಂಬ ಚಪ್ಪಾಳೆ ಶಿಲೆ ಎಲ್ಲ ಬರ್ತವೆ ಇದಕ್ಕೆ ಆಗಿ ಬಟ್ ನಮಗೆ ಗೊತ್ತಿರುವಂತೆ ಸಂವಿಧಾನದಲ್ಲಾಗಲಿ ಐ ಪಿ ಸಿಲಾಗಲಿ ಭಾರತದ ಯಾವುದೇ ಕಾನೂನಲ್ಲಾಗಲಿ ಈ ನಿಯಮ ನಾನು ಕೇಳಿಲ್ಲ ಜೀವವಾದಿ ಶಿಕ್ಷೆ ಕೊಟ್ಟರು ಕೂಡ ಗುಂಡಾರಿಸಿಕೊಳ್ಳು ಅಂತ ನಾನು ಕೇಳಿದ್ರು ನಾನು ಕೇಳಿಲ್ಲ ನನ್ನ ನನ್ನ ಜ್ಞಾನದ ಮಿತಿಯಲ್ಲಿ ನಾನಂತೂ ಕೇಳಿಲ್ಲ ಸುಪ್ರೀಂ ಕೋರ್ಟ್ ಈ ಥರ ಯಾರಿಗೂ ಹೇಳಿದ್ದು ನಾನು ಕೇಳಿಲ್ಲ ಅಥವಾ ಇನ್ನೊಂದು ಕಡೆಯೂ ಕೇಳಿಲ್ಲ ಈಗ ಏನು ಗುಂಡು ಜೆ ಸಿ ಬಿ ಒಂದು ಪಾಲು ಕೇಳಿಬಿಟ್ಟು ಗುಂಡಾರಿಸ್ಬಿಡು ಕೊಂದುಬಿಡು ಅವನು ಅದು ಕರ್ಮೋದಿಸ್ಬಿಟ್ಟ ರಾಷ್ಟ್ರ ವಿಭಜನೆ ಮಾತು ನನ್ನ ಪಾಲನ್ನು ಕೊಡ್ರೆ ಅಂತ ಕೇಳಿದ್ರೆ ಇದನ್ನು ಟೀಕೆ ಅಂತ ಆ್ಯಂಟಿ ದಟ್ ಗೌರ್ಮೆಂಟು ಆ್ಯಂಟಿ ದಿಸ್ ಫೆಲೋ ದಟ್ ಫೆಲೋ ಅಂತ ಹೇಳಿ ಹತ್ತು ವರ್ಷಗಳಿಂದ ಇವೆಲ್ಲ ಇರಲಿಲ್ಲ ನಾವೇ ಅವತ್ತಿನ ಸರ್ಕಾರ ಟೀಕೆ ಮಾಡಿದ್ದೀವಲ್ಲ ನಮ್ಮದು ಯಾವಾಗಲೂ ಆಪೋಸಿಷನ್ ಪಾರ್ಟಿ ನಮ್ಮದು ಯಾವ ಸರ್ಕಾರ ಆದ್ರೆ ಯಾವಾಗಲೂ ಆಪೋಸಿಷನ್ ಪಾರ್ಟಿ ಅವ್ರು ನಾವು ಟೀಕೆ ಮಾಡಿದಾಗ ಆ್ಯಂಟಿ ಮನ್ಮೋಹನ್ ಸಿಂಗ್ ಆಗಲಿಲ್ಲ ಅವತ್ತು ಆ್ಯಂಟಿ ಇಂಡಿಯಾ ಆಗಲಿಲ್ಲ ನಾವು ಆ್ಯಂಟಿ ಕಾಂಗ್ರೆಸ್ ಆಗಲಿಲ್ಲ ಏನೂ ಆಗಲಿಲ್ಲ ಬಟ್ ಈಗೇನಾಗುತ್ತೆ ನೀವೇನೇ ಹೋದರೂ ಅದೊಂಥರ ದೇಶ ವಿರೋಧಿ ಧರ್ಮ ವಿರೋಧಿ ಈ ಪಟ್ಟಗಳು ಬರ್ತಿದೆಯಲ್ಲ ಯಾಕೆ ಈ ಮಟ್ಟಕ್ಕೆ ಯಾಕೆ ಅಂತ ನೋಡಿ ಈ ಪ್ರತಿಯೊಂದು ವಿಷಯದಲ್ಲೂ ರಾಜಕೀಯ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಈಗ ಏನಂತಂದ್ರೆ ಇವಾಗ ರಾಜ್ಯಕ್ಕೆ ಬರಬೇಕಾಗ ಗ್ರಾಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಫೈನಾನ್ಸ್ ಆ ಗ್ರಾಂಟ್ಸ್ ಕೊಡಬೇಕು ಅನ್ನೋದು ಫಿಸ್ಟ್ ಫೈನಾನ್ಸ್ ಕಮಿಷನ್ ಎಲ್ಲ ನೀವು ಡಾಕ್ಯುಮೆಂಟ್ ತೋರಿಸಿದ್ರೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಆದ್ರೆ ಅದನ್ನು ಹಾಗೆ ತಡೆದಿಡಿದು ಇಟ್ಕೊಂಡಿದ್ದಾರೆ ಮತ್ತಿನ್ನೊಂದ್ರ ಕಳೆದ ಒಂದು ವರ್ಷದಿಂದ ನಾವು ನೋಡ್ತಿದೀವಿ ನಮ್ಮ ರಾಜ್ಯದಲ್ಲಿ ಬರ ಬಂದಿದೆ ಕೇಂದ್ರದಿಂದ ಬರ ಅಧ್ಯಯನಕ್ಕೆ ಬಂದಿದ್ರು ಅವರೇ ಒಂದು ರಿಪೋರ್ಟ್ ಕೊಟ್ರು ಮೂವತ್ತಾರು ಸಾವಿರ ಕೋಟಿ ಬೇಕಾಗತ್ತೆ ಅಂತ ಕೇಂದ್ರದಿಂದ ಏನಾದ್ರು ಅಂತ ಏನು ಬಂದಿಲ್ಲ ಇಪ್ಪತ್ತೈದು ಜನ ರಾಜ್ಯ ಹೌದು ಬಡವಾಗ್ತಿರಾಜ್ ಜನ ಇವಾಗ ಇಪ್ಪತ್ತೈದು ಸಂಸದ ಅವ್ರ ಕೊಡುಗೆ ಏನು ಅಟ್ಲೀಸ್ಟ್ ಲೀಸ್ಟ್ ಅವ್ರು ಗ್ರಾಂಟ್ಸ್ ತಗೊಂಡ್ಬರ್ಬೇಕ ಮಾತಾಡ್ಬಾರ ಮಾತಾಡ್ತಾ ಇಲ್ಲ ಈ ಬರ ಬಗ್ಗೆ ಮಾತಾಡ್ತಾರ ಮಾತಾಡಲ್ಲ ಈಗೇನೋ ಒಬ್ಬರ ಮೇಲೊಬ್ರು ಒಬ್ರು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡೇ ಮುಂದೆ ಕಾಲ ತಳ್ತಾ ಇದ್ರೆ ರಾಜ್ಯ ಬಡವಾಗ್ತಾ ಇದೆ ರಾಜ್ಯ ಜನ ಬಡವಾಗ್ತಾ ಇದಾರೆ ಇವತ್ತು ಈ ಈ ಒಂದು ಸ್ಟೇಟ್ಮೆಂಟ್ಸ್ ನೋಡಿ ಇನ್ನೊಂದು mm, mm. ಡಿ ಕೆ ಸುರೇಶ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ನು ಅದು ಅದು ಸ್ವಲ್ಪ ತಪ್ಪಾಗಿದೆ ಬಟ್ ಅದಕ್ಕೆ ಅದಕ್ಕೆ ಅಟ್ಲೀಸ್ಟ್ ಇವಾಗ ಇವ್ರು ಹೇಳಿದಾಗ ಗುಂಡಾರ್ಸೋದು ತಪ್ಪು ಗುಂಡಾರಿಸ್ಬೇಕು ಅನ್ನೋದು ತಪ್ಪು ಯಾಕಂದ್ರೆ ನಾವ್ ಇಲ್ಲಿ ಈ ಒಂದು ಪ್ರಜಾಪ್ರಭುತ್ವ ಆಮೇಲೆ ದೇಶದ್ರೋಹಿಗಳು ಬೇಕಾದಷ್ಟು ಕಾನೂನುಗಳು ಈಗಾಗಲೇ ಇದಾವೆ ಗುಂಡಾರ್ಸೋದು ಅಂತ ಅನ್ನೋದು ಅದು ಅಮಾನವೀಯ ಅಂತಾನೆ ಹೇಳ್ಬೇಕು ಇವಾಗ ಹೇಳಂದ್ರ ನೀವು ತಾಲಿಬಾನ್ ಅಲ್ಲಿ ನಡೀತದೆ ಇಲ್ಲಿ ನಾವೇನು ತಾಲಿಬಾ ಭಾರತದಲ್ಲಿ ಇದೀವ ಅಫ್ಘಾನಿಸ್ತಾನದಲ್ಲಿ ಇದೀವ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಮತ್ತೆ ಇವತ್ತಿನ ದಿವಸ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದಾರಲ್ಲ ಅವರು ಡಿಕೆ ಕೆ ಅವರು ಅಟ್ಲೀಸ್ಟ್ ಅದಕ್ಕೆ ಅದಕ್ಕೆ ಸಮರ್ಥನೆ ಮಾಡ್ಕೊಂಡಂಗೆ ಕಾಂಗ್ರೆಸ್ ಇವರು ಈಶ್ವರಪ್ನವರು ಬಿಜೆಪಿ ನವರೇ ಅವ್ರ ನೇಪಥ್ಯಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಅವ್ರನ್ನ ಅವರೇ ಸೀರಿಯಸ್ ಆಗಿ ತಗೋತಾ ಇಲ್ಲ ಆದ್ರೆ ಇವತ್ತಿನ ದಿವಸ ಅವ್ರೇನೋ ಲೈಮ್ ಲೈಟ್ ಅಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಇಂತ ಒಂದು ಗಳು ಕೊಟ್ಟು ಪ್ರಚಾರ ತಗೊಳ್ತಾ ಇದಾರೆ ಅಂತ ಅನ್ಸತ್ತೆ ಹೊರತು ಇದು ತುಂಬಾ ಅಕ್ಷಮ್ಯ ಅಪರಾಧ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅವರು ಕ್ಷಮೆ ಆಚಿಸಬೇಕು ಇಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೆ ದೇಶ ಹೊಡಿಬೇಕು ಅಂತ ವಿಭಜನೆ ಆಗಬೇಕು ಅಂತ ಹೇಳ್ಬಿಟ್ಟು ಡಿ ಕೆ ಸುರೇಶ್ ಅವ್ರು ಹೇಳಿರೋದು ಅದಕ್ಕೆ ಅವರು ಕ್ಷಮೆ ಕೇಳಬೇಕಾಗತ್ತೆ